ಎಲ್ರಿಗೂ ನಮಸ್ಕಾರ. ನೋಡಿ, ಮುಂಬರ್ತಕ್ಕಂಥ ಒಂದು ಟಿ ಟಿ ಎಕ್ಸಾಮಲ್ಲಿ ಈ ರೀತಿಯಾದ ಒಂದು ಪ್ರಶ್ನೆಯನ್ನು ಖಂಡಿತವಾಗ್ಲೂ ನಿಮಗೆ ಆ ಟಿ ಟಿ ಕ್ವಶನ್ ಪೇಪರಲ್ಲಿ ಅವರು ಕೇಳ್ತಾರೆ. ಏಕೆಂದರೆ ತುಂಬಾ ಪ್ರಮುಖವಾದಂಥ ಕ್ವಶನ್ಸ್ ಇದು. 2016 ಈ ಕ್ವಶನ್ಸನ್ನು ಕೇಳಿದರು, ಅದಾದ ನಂತರದಲ್ಲಿ ತುಂಬಾ ಅಂದರೆ ಇಲ್ಲಿವರೆಗೂ ಕಂಡಕ್ಟ್ ಆಗಿರತಕ್ಕಂಥ ಎಲ್ಲ ಟಿ ಟಿ ಎಕ್ಸಾಮ್ಸಲ್ಲೂ ಸೊ ಈ ರೀತಿಯಾದ ಒಂದು ಪ್ರಶ್ನೆ ಖಂಡಿತವಾಗ್ಲೂ ಕೇಳ್ತಾರೆ. ಬಟ್ ಇಲ್ಲಿ ಬಹುತೇಕ ವಿದ್ಯಾರ್ಥಿಗಳು ಈ ಥರದ ಒಂದು ಕ್ವಶನ್ಸ್ ಬಂದಾಗ ಅವರು ಮಾರ್ಕ್ಸನ್ನು ಕಳ್ಕೊಳ್ತಕ್ಕಂಥ ಚಾನ್ಸಸ್ ಬಹುತೇಕ ಇರುತ್ತೆ. ಬಟ್ ಏನಕ್ಕೆ ಅಂದರೆ ಕ್ವಶನ್ಸನ್ನು ಓದುವಂಥ ಅವರಿಗೆ ಒಂದು ವೇ ಗೊತ್ತಿರೋಲ್ಲ. ಕ್ವಶನ್ಸನ್ನು ಓದಿ ಅರ್ಥ ಮಾಡಿಕೊಂಡ್ರು ಆಯ್ಕೆಗಳನ್ನು ಅವರು ಚೂಸ್ ಮಾಡ್ತಕ್ಕಂಥ ಒಂದು ವಿಷಯದಲ್ಲಿ ಏನಾಗುತ್ತೆ, ಫೇಲ್ಯೂರ್ ಆಗ್ತಾರೆ ಅವರು. ಹಾಗಾಗಿ ಬಹುತೇಕ ಇದರಲ್ಲಿ ಮಾರ್ಕ್ಸನ್ನು ಕಳ್ಕೊಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಇಲ್ಲಿ ಏನಾಗುತ್ತೆ ನಿಮಗೆ ಗೊತ್ತಿದೆಯಲ್ಲ, 1 ಮಾರ್ಕ್ಸ್ ಕಡಿಮೆ ಆದರೆ ನೀವು ಎಲಿಜಿಬಲ್ ಆಗದೇ ಇರ್ಬೋದು ಅಲ್ವಾ. ಹಾಗಾಗಿ ಇಲ್ಲಿ 1 ಮಾರ್ಕ್ಸ್ ಟಿ ಟಿ ಎಕ್ಸಾಮಲ್ಲಿ ತುಂಬಾ ಪ್ರಮುಖವಾದ ಪಾತ್ರವನ್ನು ಇಲ್ಲಿ ಪ್ಲೇ ಮಾಡುತ್ತೆ. ನಿಮ್ಮ ಸ್ಕ್ರೀನ್ ಅಬ್ಸರ್ವ್ ಮಾಡಿ ಆ ಕ್ವಶನ್ ಓದ್ತೀನಿ, ಆ ಕ್ವಶನ್ ಹೇಗಿರುತ್ತೆ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಸೊ ಅದನ್ನು ಹೇಗೆ ಆಯ್ಕೆ ಮಾಡಬೇಕು, ಅದರ ಮಾಹಿತಿ ನಮಗೆಲ್ಲ ಹೇಗೆಲ್ಲ ಇರಬೇಕು ಎಲ್ಲವನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಅಬ್ಸರ್ವ್ ಯುವರ್ ಸ್ಕ್ರೀನ್ ನಾವು. ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿ ಅಥವಾ ತಪ್ಪು ಎಂಬ ಅನುಕ್ರಮವಾದ ಜೋಡಣೆಯನ್ನು ಆಯ್ಕೆ ಮಾಡಿ. ನೋಡಿ, ನಿಮಗೆ 4 ಹೇಳಿಕೆಯನ್ನು ಕೊಡ್ತಾರೆ. ಆ 4 ಹೇಳಿಕೆಯನ್ನು ಓದಿಕೊಂಡು ಆ 4 ಹೇಳಿಕೆಗಳಲ್ಲಿ ಯಾವುದು ಸರಿ ಇದೆ ಯಾವುದು ತಪ್ಪಿದೆ ಅಂತ ನೀವು ಸರಿಯಾಗಿ ಅರ್ಥ ಮಾಡಿಕೊಂಡು ನೀವೇನು ಮಾಡಬೇಕು ಅದನ್ನು ಅನುಕ್ರಮವಾಗಿ ಜೋಡಿಸ್ಬೇಕು. ಫಾರ್ ಎಕ್ಸಾಂಪಲ್, ಮೊದಲ ಮತ್ತು 2 ಹೇಳಿಕೆ ಸರಿ ಇದ್ದರೆ ಟಿ ಟಿ ಅಂತ ಬರುತ್ತೆ, ಅಂದರೆ ಟ್ರೂ ಟ್ರೂ ಅಂತ. ಮತ್ತು 3 ಮತ್ತು 4 ಹೇಳಿಕೆ ಸರಿ ಇದ್ದರೆ ಅಗೇನ್ ಅದು ಟಿ ಟಿ ಅಂತ ಬರುತ್ತೆ. ಸೊ ಹಾಗೆ ನಿಮಗೆ ಅಗೇನ್ ಈ 4 ಹೇಳಿಕೆ ಕೊಟ್ಟ ನಂತರದಲ್ಲೂ ಕೂಡ ಮತ್ತೆ 4 ಆಪ್ಷನ್ಸ್ ಕೊಡ್ತಾರೆ, ಅಂದರೆ ಯಾವ್ಯಾವುದು ಸರಿ ಇದೆ ಯಾವ್ಯಾವ ತಪ್ಪಿದೆ ಅಂತ. ನೀವು ಅದನ್ನು ಆಯ್ಕೆಯಲ್ಲಿ ಚೂಸ್ ಮಾಡಬೇಕಾದ್ರೆ ಆ ಹೇಳಿಕೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಓದಿಕೊಂಡು ಅದನ್ನು ಆಯ್ಕೆ ಮಾಡಿ ನೀವು ಮತ್ತೆ ಆಪ್ಷನ್ಸಲ್ಲಿ ಅದನ್ನು ಯಾವ್ದು ಸರಿ ಇದೆ ಅಂತ ಇಲ್ಲಿ ಆಯ್ಕೆ ಮಾಡಬೇಕಾಗುತ್ತೆ. ನೋಡಿ, ಮೊದಲನೇದು ಹೇಳಿಕೆ ಯಾವುದಿದೆ, ವೈಶಳೇಶ್ವರ ದೇವಾಲಯ ದ್ವಿಕೂಟ ಮಾದರಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್, ಕಮಲ್ ಮಹಲ್ ಹಿಂದೂ ವಾಸ್ತುಶೈಲಿಯ ಉದಾಹರಣೆ. ಆ್ಯಂಡ್ 3ನೇ ಹೇಳಿಕೆ, ಸೋಮನಾಥಪುರದ ಕೇಶವ ದೇವಾಲಯ ಚತುಸ್ಕೂಟ ಮಾದರಿಯದು. ಹಾಗೆ ಕೊನೆಯದು ಬಂದು, ಪಿಸುಗುಟ್ಟುವ ಮೊಗಶಾಲೆ ಗೋಳಗುಮ್ಮಟದಲ್ಲಿದೆ. ಅಂದರೆ ಇಲ್ಲಿ ಕೊಟ್ಟಿರತಕ್ಕಂಥ ಎಲ್ಲ ಹೇಳಿಕೆಗಳು ಸರಿ ಇದೆಯೋ ತಪ್ಪಿದೆಯೋ ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ನಿಮಗೆ ಅಷ್ಟು ಹೇಳಿಕೆಗಳ ಸಂಬಂಧಪಟ್ಟ ಹಾಗೆ ನಿಮಗೆ ಮಾಹಿತಿ ಇರಬೇಕು, ನೀವು ಓದ್ಕೊಂಡಿರಬೇಕು. ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಇಲ್ಲಿ ಯಾವುದು ತಪ್ಪಿದೆ ಹೇಳಿಕೆಯಲ್ಲಿ ಯಾವುದು ಸರಿ ಇದೆ ಅಂತ ನಿಮಗೆ ಅದನ್ನು ಆಯ್ಕೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಈಗ ಮೊದಲನೇ ಸ್ಟೇಟ್ಮೆಂಟು, ಸರಿ ಇದೆಯಾ ತಪ್ಪಿದೆಯಾ ಅಂತ ನೋಡೋಣ ಬನ್ನಿ. ಈಗ ವೈಶಳೇಶ್ವರ ದೇವಾಲಯ ದ್ವಿಕೂಟ ಮಾದರಿಯದು, ಇದು ದ್ವಿಕೂಟ ಮಾದರಿನ ಅಲ್ವಾ ಅಂತ ಗೊತ್ತಾಗಬೇಕು ಅಂದರೆ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಬೇಕು, ನಾನು ಹೇಳ್ತೀನಿ. ಈಗ ನೋಡಿ, ವೈಶಳೇಶ್ವರ ದೇವಾಲಯ ಬಂದು ಹಳೆ ಬಿಡಲಿರೋದು. ಇದನ್ನು ಯಾರು ನಿರ್ಮಾಣ ಮಾಡಿದ್ರೆ ಅಂದರೆ ವೈಶಳರ ದೊರೆಯಾದಂಥ ವಿಷ್ಣುವರ್ಧನ. ಸೊ ಆತನ ಕಾಲದಲ್ಲಿ ನಿರ್ಮಾಣ ಮಾಡಿದಂಥ ಒಂದು ದೇವಾಲಯ ಇದು. ಬಟ್ ಏನಾಗುತ್ತೆ, ಅವನು ನಿರ್ಮಾಣ ಮಾಡಿದ ನಂತರದಲ್ಲಿ ದೆಹಲಿ ಸುಲ್ತಾನರ ಒಂದು ಆಳ್ವಿಕೆಗೆ ಇದು 2 ಬಾರಿ ತುತ್ತಾಗುತ್ತೆ. ಯಾವುದೇ ದೇವಾಲಯವನ್ನು ನೀವು ಐ ಥಿಂಕ್ ಎಕ್ಸಾಂಪಲ್ ಆಗಿ ತಗೊಳ್ಳಿ, ಒಂದು ದೇವಾಲಯ ನಿರ್ಮಾಣವಾದಂಥ ನಂತರದಲ್ಲಿ ಅದು ಪರಕೀಯರ ದಾಳಿಗೆ ಅಥವಾ ಈ ಬೇರೆ ವಿದೇಶಿಗರ ದಾಳಿಗೆ ತುತ್ತಾಗುತ್ತೆ ಅಂದರೆ ಸೊ ಅದು ತನ್ನ ಮೂಲ ಸ್ವರೂಪವನ್ನು ಕಳ್ಕೊಂಡು ವಿರೂಪ ಆಗುತ್ತೆ. ಇಲ್ಲೂ ಕೂಡ ದೇವಾಲಯ ವಿರೂಪ ಆಗುತ್ತೆ. ಆ್ಯಂಡ್ ಅಗೇನ್ ಮತ್ತೆ ಏನಾಗುತ್ತೆ, ಅದೇ ದೇವಾಲಯದ ನಿರ್ಮಾಣ ಕಾರ್ಯವನ್ನು ಆತ ಸೊ ಪುನಃ ಪ್ರಾರಂಭ ಮಾಡ್ತಾನೆ. ಆದರೆ ಸೊ ಆತನ ಕೈಯಲ್ಲಿ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಮುಗಿಸೋಕೆ ಕಷ್ಟ ಆಗುತ್ತೆ. ಆ್ಯಂಡ್ ಅದಾದ ಮೇಲೆ ಆತನ ಮಗನಾದಂಥ ನರಸಿಂಹ ಬಲ್ಲಾಳ ಅಂತಕ್ಕಂಥವನು ಈ ದೇವಾಲಯನ ಮುಗಿಸ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕ್ತಾನೆ. ಹೆಚ್ಚು ಕಡಿಮೆ ಎಷ್ಟು ವರ್ಷ ಆಗುತ್ತೆ ಅಂದರೆ ಈ ದೇವಾಲಯವನ್ನು ಪೂರ್ಣ ಮಾಡಲಿಕ್ಕೆ, ನೋಡಿ ಆ ದೇವಾಲಯದ ಮೂಲ ಸ್ವರೂಪವನ್ನು ಕಟ್ಟಲಿಕ್ಕೆ ಸುಮಾರು 40 ವರ್ಷ ಆಗುತ್ತೆ, ಬರೀ ಮೂಲ ಸ್ವರೂಪವನ್ನು ಕಟ್ಟಲಿಕ್ಕೇನೆ. ಇನ್ನು ನೆಕ್ಸ್ಟು, ದೇವಾಲಯದ ಶಿಲ್ಪಕಲಾ ಕೆತ್ತನೆಯ ಕೆಲಸವನ್ನು ಮಾಡಬೇಕು ಅಂದರೆ ಸುಮಾರು 120 ವರ್ಷಗಳಾಗುತ್ತೆ. ಅಲ್ಲಿಗೆ ಎಷ್ಟಾಗುತ್ತೆ, ಸೊ ಒಟ್ಟಾರೆಯಾಗಿ ಸುಮಾರು 160 ವರ್ಷಗಳು ಈ ದೇವಾಲಯದ ನಿರ್ಮಾಣಕ್ಕಾಗಿ ಐ ಥಿಂಕ್ ವ್ಯಯ ಮಾಡಿದಂಥ ವರ್ಷಗಳು ತುಂಬಾ. ಯಾಕೆಂದರೆ ಈ ದೇವಾಲಯದ ಕುಸುರಿ ಕೆಲಸ ಅಂದ ತಕ್ಷಣ ಹೇಳಿದ ತಕ್ಷಣ ತುಂಬಾ ಇಸ್ ಲೈಕ್ ಸೂಕ್ಷ್ಮವಾದಂಥ ಕೆಲಸಗಳವೆಲ್ಲ, ಸೊ ನಿಮ್ಮ ಇಮ್ಯಾಜಿನ್ಗೆ ಬಂದುಬಿಡುತ್ತೆ ಅದರ ಒಂದು ಕೆಲಸದ ಸೂಕ್ಷ್ಮತೆ ಎಷ್ಟಿರುತ್ತೆ ಅಂತ. ಪ್ರತಿಯೊಂದು ವಿಗ್ರಹಗಳಿಗೂ ಅದಕ್ಕೆ ಒಂದು ಮೂರ್ತಿ ರೂಪವನ್ನು ಕೊಡಬೇಕಾಗುತ್ತೆ, ಅಂತಿಮ ಸ್ಪರ್ಶವನ್ನು ಕೊಡಬೇಕಾಗುತ್ತೆ, ಅದಕ್ಕೆಲ್ಲ ತುಂಬಾ ವರ್ಷ ತಗೊಳುತ್ತೆ. ಇನ್ನು ಈ ವೈಶ್ರ ದೇವಾಲಯವನ್ನು ನಾವು 2 ರೀತಿಯಲ್ಲಿ ಕರಿತೀವಿ, ಒಂದು ದ್ರಾವಿಡ ಶೈಲಿ, ಮತ್ತೊಂದು ಆರ್ಯ ಶೈಲಿ ಅಂತ. ನೋಡಿ, ಇನ್ನೂ ಒಂದು ಹೆಸರಿದೆ ಇದಕ್ಕೆ, ವೇಷರ ಅಥವಾ ವೈಶಳ ಶೈಲಿ ಅಂತ. ಹಾಗಾಗಿ ವೈಶಳೇಶ್ವರ ದೇವಾಲಯ ದ್ವಿಕೂಟ ಮಾದರಿ ಇದು ಅಂತ ನಾವು ಅದನ್ನು ಪ್ರೂವ್ ಮಾಡಲಿಕ್ಕೆ ನಮಗೆ ಮಾಹಿತಿ ಇದೆ. ಖಂಡಿತವಾಗಲೂ ಆ ಮೊದಲನೇ ಹೇಳಿಕೆ ಟ್ರೂ ಇದೆ. ಏನಕ್ಕೆ ಅಂದರೆ ಸೊ ಇಲ್ಲಿ ದ್ರಾವಿಡ ಶೈಲಿ ಮತ್ತು ಆರ್ಯ ಶೈಲಿ, ವೇಷರ ಅಥವಾ ವೈಶಳ ಶೈಲಿ, ಇವಿಷ್ಟು ಶೈಲಿ ಇರೋದ್ರಿಂದ 2 ಶೈಲಿಯಲ್ಲಿ ಅದರ ಗುಣಗಳನ್ನು ನಾವು ಇಲ್ಲಿ ಹೇಳ್ತಾ ಹೋಗ್ತೀವಿ. ಹಾಗಾಗಿ ಮೊದಲನೇ ಹೇಳಿಕೆ ಸರಿ ಇದೆ. ಸೊ ನೆಕ್ಸ್ಟು, ಕಮಲ್ ಮಹಲ್ ಹಿಂದೂ ವಾಸ್ತುಶೈಲಿಯ ಉದಾಹರಣೆಯಾಗಿದೆ. ನೋಡಬೇಕು, ಈಗ ಕಮಲ್ ಮಹಲ್ ಹಿಂದೂ ವಾಸ್ತುಶೈಲಿಯ ಉದಾಹರಣೆ ಅಲ್ವಾ ಅಂತ ನಮಗೆ ಗೊತ್ತಾಗಬೇಕಾದ್ರೆ ನಮಗೆ ಆ ಕಮಲ್ ಮಹಲ್ ಬಗ್ಗೆ ಮಾಹಿತಿ ಇರಬೇಕು. ಈ ಕಮಲ್ ಮಹಲ್ ಇಲ್ಲದೆ ಅಂದರೆ ಹಂಪಿಯಲ್ಲಿರೋದು.
ಅಂದರೆ ವಿಜಯನಗರ ಅರಸರ ಒಂದು ಟೈಮಲ್ಲಿ ಅವರ ಒಂದು ಕಾಲಾವಧಿಯಲ್ಲಿ ನಿರ್ಮಾಣವಾದಂಥ ಒಂದು ಕಟ್ಟಡ ಇದು. ಯಾರಿಗೆ ಸೀಮಿತವಾಗಿದ್ದು? ಇಟ್ಸ್ ಎ ಪ್ಯಾಲೇಸ್ ಆಫ್ ಪ್ರಿನ್ಸಸ್. ಕೇವಲ ಅದು ರಾಣಿಯರಿಗೆ ಮಾತ್ರ ಸೀಮಿತವಾಗಿದ್ದಂಥ ಎರಡು ಅಂತಸ್ತುಗಳಲ್ಲಿ ನಿರ್ಮಾಣವಾದಂಥ ಒಂದು ದೊಡ್ಡ ಅರಮನೆ ಅದು. ನೋಡಿ, ಇಲ್ಲಿ ಇಸ್ಲಾಮಿಕ್ ಮತ್ತು ಹಿಂದೂ ವಾಸ್ತುಶಿಲ್ಪದ ಮಿಶ್ರಣವಾಗಿದೆ. ನೋಡಿ, ಎರಡು ಮಿಶ್ರಣ ಇದು. ಬಟ್ ಹೇಳಿಕೆಯಲ್ಲಿ ಕೊಟ್ಟಿರೋದೇನವರು, ಕಮಲ್ ಮಹಲ್ ಹಿಂದೂ ವಾಸ್ತುಶೈಲಿಯ ಉದಾಹರಣೆ ಅಂತ ಕೊಟ್ಟಿದ್ದಾರೆ. ಬರೀ ಹಿಂದೂ ವಾಸ್ತುಶೈಲಿ ಉದಾಹರಣೆ ಎಲ್ಲ ಇದು ಎರಡಿದೆ, ಇಸ್ಲಾಮಿಕ್ ಮತ್ತು ಹಿಂದೂ ವಾಸ್ತುಶಿಲ್ಪದ ಮಿಶ್ರಣವಾಗಿದೆ. ಹಾಗಾಗಿ ಆ ಕಮಲ್ ಮಹಲ್ ಬಗ್ಗೆ ಕೊಟ್ಟಿರ್ತಕ್ಕಂಥ ಹೇಳಿಕೆ ಅದು ತಪ್ಪಾಗಿದೆ. ಇಟ್ ಇಸ್ ಅ ಫಾಲ್ಸ್. ನೆಕ್ಸ್ಟು, ಸೋಮನಾಥಪುರದ ಕೇಶವ ದೇವಾಲಯ ಚತುಷ್ಕೂಟ ಮಾದರಿ ಇದು. ಈಗ ನಾವು ಪ್ರೂವ್ ಮಾಡಬೇಕು ಅದನ್ನು. ಸೋಮನಾಥಪುರದ ಕೇಶವ ದೇವಾಲಯದ ಚತುಷ್ಕೂಟ ಮಾದರಿ ಇದು. ನಿಜವಾಗ್ಲೂ ಅದು ಚತುಷ್ಕೂಟ ಮಾದರಿಯೋ ಅಲ್ವಾ ಅಂತ ಗೊತ್ತಾಗಬೇಕಾದ್ರೆ ಅದ್ರ ಬಗ್ಗೆ ಮಾಹಿತಿ ಬೇಕಾಗುತ್ತೆ ನಮಗೆ. ನೋಡಿ, ಇಲ್ಲಿ ಕಾವೇರಿ ನದಿಯ ದಂಡೆಯ ಮೇಲೆ ಹೊಯ್ಸಳರು ನಿರ್ಮಾಣ ಮಾಡಿರ್ತಕ್ಕಂಥ ಮತ್ತೊಂದು ದೇವಾಲಯ ಯಾವುದಪ್ಪ ಅಂದರೆ ಇಲ್ಲಿ ಸೋಮನಾಥಪುರದ ಕೇಶವ ದೇವಾಲಯದ. ಎಲ್ಲಿ ನಿರ್ಮಾಣ ಆಗಿದೆ ಅಂದರೆ ಕಾವೇರಿ ನದಿಯ ದಂಡೆಯ ಮೇಲೆ. ಸೊ ಇದನ್ನು ಕೂಡ ಹೊಯ್ಸಳರೇ ನಿರ್ಮಾಣ ಮಾಡಿದಂಥ ದೇವಾಲಯ ಇದು. ಇದು ನಕ್ಷತ್ರಾಕಾರದ ರಚನೆಯ ಮೇಲೆ ಕಟ್ಟಲಾಗಿದೆ. ನೋಡಿ, ಯಾವುದು ಇದರ ಆಕಾರ ಹೇಗಿದೆ? ನಕ್ಷತ್ರಾಕಾರದ ರಚನೆಯ ಮೇಲೆ ಈ ದೇವಾಲಯ ನಿರ್ಮಾಣ ಆಗಿರೋದ್ರಿಂದ ಇದು ಯಾವುದೇ ಕಾರಣಕ್ಕೂ ಚತುಷ್ಕೂಟ ಮಾದರಿಯಲ್ಲಿ ನಿರ್ಮಾಣವಾಗಿಲ್ಲ. ಹಾಗಾಗಿ ಮೂರನೇ ಹೇಳಿಕೆ ಏನು ಕೊಟ್ಟಿದ್ದಾರೆ, ಸೋಮನಾಥಪುರದ ಕೇಶವ ದೇವಾಲಯ ಚತುಷ್ಕೂಟ ಮಾದರಿ ಇದು ಅಂತ. ಸೊ ಆ ಒಂದು ಹೇಳಿಕೆ ಕೂಡ ಇಲ್ಲಿ ತಪ್ಪಾಗಿದೆ. ಇನ್ನು ಕೊನೆಯದು ಬಂದು, ಪಿಸುಗುಟ್ಟುವ ಮೊಗಶಾಲೆ ಗೋಳಗುಮ್ಮಟದಲ್ಲಿದೆ. ಸೊ ಗೋಳಗುಮ್ಮಟದ ಬಗ್ಗೆ ನಿಮಗೆಲ್ಲ ಮಾಹಿತಿ ಇದ್ದೇ ಇದೆ. ಸೊ ಭಾರತದ ಅತ್ಯಂತ ದೊಡ್ಡ ಗುಮ್ಮಟ ಅಂತಕ್ಕಂಥ ಖ್ಯಾತಿಗೆ ಸೇರಿರತಕ್ಕಂಥ ಒಂದು ಗೋಲ್ ಗುಂಬಜ್ ಇದು. ಸೊ ವಿಜಯಪುರದಲ್ಲಿದೆ, ಅಂದರೆ ಈಗ ಅದನ್ನು ಬಿಜಾಪುರ ಅಂತ ಕರಿತೀವಿ. ಸೊ ಇದರಲ್ಲಿ ಖಂಡಿತವಾಗಲೂ ಇತಿಹಾಸಿಕವಾಗಿ ಅಥವಾ ಐತಿಹಾಸಿಕವಾಗಿ ಅಲ್ಲಿ ಒಂದು ಪಿಸುಗುಟ್ಟುವ ಮೊಗಶಾಲೆ ಇದೆ. ಹಾಗಾಗಿ ಕೊನೆಯ ಹೇಳಿಕೆ ಏನು ಕೊಟ್ಟಿದ್ದಾರೆ ಅವರು, ಪಿಸುಗುಟ್ಟುವ ಮೊಗಶಾಲೆ ಗೋಳಗುಮ್ಮಟದಲ್ಲಿದೆ ಅಂತ, ಅದು ಇಲ್ಲಿ ಸರಿಯಾದ ಹೇಳಿಕೆ. ಈಗ ಆಯ್ಕೆಗಳಿಗೆ ಬನ್ನಿ. ಅಲ್ಲಿ ಮೊದಲನೇ ಆಯ್ಕೆ ಏನು ಕೊಟ್ಟಿದ್ದಾರೆ, ಫಾಲ್ಸ್ ಫಾಲ್ಸ್ ಟ್ರೂ ಟ್ರೂ ಅಂತ ಕೊಟ್ಟಿದ್ದಾರೆ, FFTT ಅಂತ. TFTT ಅಂತ ಕೊಟ್ಟಿದ್ದಾರೆ ಇಲ್ಲಿ. ಸೊ ಅದು ಕೂಡ ತಪ್ಪಿದೆ. TTFF ಅಂತ ಮೂರನೇ ಆಪ್ಷನ್ ಇದೆ, ಅದು ಕೂಡ ತಪ್ಪಿದೆ. ಬಟ್ ಕೊನೆಯ ಆಯ್ಕೆ ಇದೆಯಲ್ಲ, TFFT ಅಂತ. ನೋಡಿ, ಟ್ರೂ ಫಾಲ್ಸ್ ಫಾಲ್ಸ್ ಟ್ರೂ ಅಂತ, ಅದು ಇಲ್ಲಿ ಆಯ್ಕೆ ನಾಲ್ಕು ಇದೆಯಲ್ಲ, ಅದು ಸರಿ ಇದೆ. ನೋಡಿ, ಇನ್ನೊಂದ್ಸಲ ಹೇಳ್ಬಿಡ್ತೀನಿ, ವೈಸಳೇಶ್ವರ ದೇವಾಲಯ ದ್ವಿಕೂಟ ಮಾದರಿ ಇದು, ಅದು ಆ ಹೇಳಿಕೆ ಸರಿ ಇದೆ, ಟ್ರೂ. ಕಮಲ್ ಮಹಲ್ ಹಿಂದೂ ವಾಸ್ತುಶೈಲಿಯ ಉದಾಹರಣೆಯಾಗಿದೆ. ಸೊ ಆ ಒಂದು ಹೇಳಿಕೆ ತಪ್ಪಾಗಿದೆ. ಸೋಮನಾಥಪುರದ ಕೇಶವ ದೇವಾಲಯ ಚತುಷ್ಕೂಟ ಮಾದರಿ ಇದು, ಅದು ಇಲ್ಲಿ ತಪ್ಪಾಗಿದೆ. ಕೊನೆಯ ಹೇಳಿಕೆ, ಪಿಸಿಗುಟ್ಟುವ ಮೊಗಶಾಲೆ ಗೋಳಗುಮ್ಮಟದಲ್ಲಿ, ಅದು ಸರಿ ಇದೆ. ಹಾಗಾಗಿ ಮೊದಲನೇ ಹೇಳಿಕೆ ಟ್ರೂ, ಎರಡನೇ ಹೇಳಿಕೆ ಫಾಲ್ಸ್, ಮೂರನೇ ಹೇಳಿಕೆ ಫಾಲ್ಸ್, ಆ್ಯಂಡ್ ಕೊನೆಯ ಹೇಳಿಕೆ ಇದೆಯಲ್ಲ, ಪಿಸಿಗುಟ್ಟುವ ಮೊಗಶಾಲೆ ಗೋಳಗುಮ್ಮಟದಲ್ಲಿದೆ ಅಂತ, ಅದು ಇಲ್ಲಿ ಟ್ರೂ ಆಗಿದೆ. ಹಾಗಾಗಿ ಕೊನೆಯ ಆಯ್ಕೆ ಏನು ಕೊಟ್ಟಿದ್ದಾರೆ, TFFT ಅಂತ. ಸೊ ದಟ್ ಈಸ್ ಅ ರೈಟ್ ಆನ್ಸರ್. ನೋಡಿ, ಈ ರೀತಿಯ ಕ್ವಶನ್ಸು ನಿಮಗೆ TET ಎಕ್ಸಾಮಲ್ಲಿ ಖಂಡಿತವಾಗಲೂ ಬಂದೇ ಬರುತ್ತೆ. ನೀವು ಇದನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂದರೆ ಆ ಎಲ್ಲ ಮಾಹಿತಿಗಳು, ಅಂದರೆ ಪ್ರತಿಯೊಂದು ದೇವಾಲಯಗಳ, ಪ್ರತಿಯೊಂದು ಅರಮನೆಗಳ, ಪ್ರತಿಯೊಂದು ದೇವಾಲಯದ ನಿರ್ಮಾಣ ಶೈಲಿಗಳ ಬಗ್ಗೆ ನಿಮಗೆ ಪರಿಪೂರ್ಣವಾದ ಮಾಹಿತಿ ಇದ್ದರೆ ಮಾತ್ರ ಈ ರೀತಿಯ ಪ್ರಶ್ನೆಯನ್ನು ನೀವು ಓದಿ ಅರ್ಥ ಮಾಡಿಕೊಂಡು ಆಯ್ಕೆ ಮಾಡಲಿಕ್ಕೆ ಸಾಧ್ಯ. ಸೊ ಐ ಹೋಪ್ ನಿಮಗೆಲ್ಲ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಅಂತ ಭಾವಿಸ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಇದೇ ರೀತಿಯ ಟಾಪಿಕ್ಸನ್ನು ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ. ಸೊ ಯಾರೆಲ್ಲ ಇವತ್ತು ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ರು, ಅವರೆಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಎಲ್ಲದಕ್ಕಿಂತ ಮುಖ್ಯವಾಗಿ ಬೆಲ್ ಐಕನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಸೊ ಐ ವಿಲ್ ಬಿ ಬ್ಯಾಕ್ ಅಗೇನ್. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಟೈಮ್.